ಹಲೋ, ಇದು ಕಿಚನ್ ಕ್ರಿಯೇಷನ್ಸ್. ನಾನು ಹೊಸ ಕಿಚನ್ ಸೆಟಪ್ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ಹೊಸ ಕಿಚನ್ನಲ್ಲಿ 10 ಡೇಸಲ್ಲಿ ಏನೇನು ಮಾಡಿದೆ ಅಂತ ಶಾರ್ಟ್ ವಿಡಿಯೋ ಮಾಡಿದ್ದೀನಿ. ಸೊ ವೆಲ್ಕಮ್ ಟು ಮೈ ನ್ಯೂ ಕಿಚನ್. ಎಲ್ಲ ಐಟಮ್ಸ್ ಪ್ಯಾಕೆಟ್ನಲ್ಲಿ ಇಡೋಕ್ಕೆ ಆಗೋದಿಲ್ಲ, ಹಾಗಾಗಿ ನಾನು 2 ಟೈಪ್ಸ್ ಕಂಟೈನರ್ಸ್ನ ತಂದಿದ್ದೆ. ಸೊ ಫಸ್ಟ್ ಇದನ್ನೆಲ್ಲ ಅರೇಂಜ್ ಮಾಡಿ ನನಗೆ ಬೇಕಾದ ಪ್ಲೇಸ್ನಲ್ಲಿ ಅಡುಗೆ ಮಾಡುವಾಗ ಈಸಿಯಾಗಿ ಸಿಗಲಿ ಅಂತ ಅರೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲನೂ ಅಷ್ಟೇ, ಸ್ಮಾಲ್ ಸೈಜಿಂದ ಹಿಡಿದು ದೊಡ್ಡ ಸೈಜ್ವರೆಗೂ ಎಲ್ಲ ಕಂಟೈನರ್ಸ್ಗೂ ಏನಾದರೂ ಎಲ್ಲ ಐಟಮ್ಸ್, ಕುಕ್ಕಿಂಗ್ ಐಟಮ್ಸ್ನ ತುಂಬಿಸಿ ನಾನು ಅದನ್ನು ಸ್ಟೋರ್ ಮಾಡಿಕೊಂಡೆ. ಎಲ್ಲ ಕಂಟೈನರ್ಸ್ ಒಂದೇ ರೀತಿ ಇತ್ತಲ್ಲ, ಹಾಗಾಗಿ ನಾನು ನನಗೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು ಆ ಕಂಟೈನರ್ ಒಳಗಡೆ ಏನೇನು ಐಟಮ್ಸ್ ಹಾಕಿದ್ದೆ ಅದರದ್ದೆಲ್ಲಾದ್ರೂ ಹೆಸರು ಬರೆದು ರೆಡಿ ಮಾಡಿಕೊಂಡ್ರೆ, ಯಾಕಂದರೆ ಮೇಲಿಂದ ನೋಡಿದ್ರೂ ನನಗೆ ಈಸಿಯಾಗಿ ಸಿಗೋ ಹಾಗೆ ಮಾಡ್ಕೊಂಡಿದ್ದೀನಿ. ಮತ್ತು ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲಿದ್ದಂಥ ಎಲ್ಲ ಐಟಮ್ಗಳನ್ನ ಸ್ವಲ್ಪ ದೊಡ್ಡ ಜಾರ್ಗಳಿಗೆ ಹಾಕಿ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಅಷ್ಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಇಲ್ಲಿ ಅಂದ್ಕೋಬೋದು ನೀವು, ಇವಳು ಯಾಕೆ ಜೋಳನ ತುಂಬಿಸಿ ಇಡ್ತಾ ಇದ್ದಾಳೆ ಅಂತ. ಸೊ ನಾನು ಜೋಳದಲ್ಲಿ ಪಾಪ್ಕಾರ್ನ್ ಮಾಡಿದ್ದೀನಿ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ. ತುಂಬ ಈಸಿಯಾಗಿ ಆಗೋಂಥ ಸ್ನ್ಯಾಕ್ಸು, ಕ್ವಿಕ್ಕಾಗಿ ಆಗುತ್ತೆ. ಸೊ ಅದಕ್ಕೆ ನಾನು ಜೋಳನ ಯಾವಾಗ್ಲೂ ಮನೇಲಿ ತಂದು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಏನಾದರೂ ತಿನ್ನಬೇಕು ಅಂತಾಗ ಈವ್ನಿಂಗ್ ಟೈಮ್ ಎಲ್ಲ ಇದನ್ನ ಮಾಡ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮತ್ತು ನಾನು ಆಲ್ರೆಡಿ 1-3 ಕಂಟೈನರ್ ತೊಗೊಂಡು ಬಂದಿದ್ದೆ. ಸೊ ಅದನ್ನು ಆಲ್ರೆಡಿ ತುಂಬಿಸಿಟ್ಟಿದ್ದೀನಿ. ಸೊ ಅದ್ರ ಜೊತೆಗೆ ಈಗ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿರೋಂಥ ಎಲ್ಲ ಕಂಟೈನರ್ಗಳನ್ನೂ ಒಂದೇ ರ್ಯಾಕ್ನಲ್ಲಿ ಇಟ್ಕೊಳ್ತಾ ಇದ್ದೀನಿ, ಯಾಕಂದರೆ ಇದು ಈಸಿ ಆಗುತ್ತೆ ನನಗೆ ತೆಗೆಯುವಾಗ. ಹಾಗಾಗಿ ಪ್ಯಾಕೆಟ್ಗಳನ್ನ ಮತ್ತು ಈ ಥರ ಡಬ್ಬಗಳನ್ನ ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ, ಎಲ್ಲ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಪ್ಯಾಕೆಟ್ನ ಒಂದು ಸೆಕ್ಷನಲ್ಲಿ ಬೇರೆ ಇಟ್ಕೊಂಡಿದ್ದೀನಿ, ಇದರಲ್ಲಿ ಫುಲ್ ಬಾಕ್ಸ್ಗಳನ್ನೆಲ್ಲ ಇದರಲ್ಲಿ ಇಟ್ಕೊಳ್ತಾ ಇದ್ದೀನಿ. ಮತ್ತು ಇವಾಗ ನಾನು ಬೆಲ್ಲಗಳನ್ನ ಕರಗಿಸಿ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಯಾಕೆ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಅಂದರೆ, ನನಗೆ ಇಮಿಡಿಯೇಟಾಗಿ ಇದನ್ನ ಟೀಗಾಗಲಿ, ಮಕ್ಕಳದು ರಾಗಿ ಸರಿಗಾಗಲಿ, ಯಾವುದು ಕಾಫಿಗಾಗಲಿ, ಯಾವುದಕ್ಕೆ ಬೇಕಾದರೂ ಮಿಕ್ಸ್ ಮಾಡ್ಕೊಳ್ಬೋದು ಜ್ಯೂಸ್ಗಳಿಗೆಲ್ಲ. ಸೊ ನಾವು ಪ್ರತಿ ಸಲ ಈ ಥರ ಮೆಲ್ಟ್ ಮಾಡಿಕೊಂಡು ಹಾಕ್ಕೊಳ್ಳೋದು ಕಷ್ಟ ಆಗುತ್ತೆ, ಹಾಗಾಗಿ ನಾವು ಫಸ್ಟೇ ಈ ಥರ ಮೆಲ್ಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಕೆಳಗಡೆ ಮರಳಿದ್ದೇ ಇರುತ್ತೆ ಬೆಲ್ಲದಲ್ಲಿ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಸೋಸ್ಕೊಂಡು ಇಟ್ಕೊಂಡ್ರೆ ನಾನು ಕ್ವಿಕ್ಕಾಗಿ ಯೂಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾನು ಇದನ್ನು ಫುಲ್ ಎಲ್ಲ ಗಟ್ಟಿ ಇರೋದೆಲ್ಲ ಕರ್ಗೋವರೆಗೂ ಕುದಿಸ್ಕೊಂಡು ಅದು ಸ್ವಲ್ಪ ಒಂದು ತಣ್ಣಗಾಗೋವರೆಗೆ ವೆಯ್ಟ್ ಮಾಡಿಬಿಟ್ಟು ಅದನ್ನು ಸ್ಟೇನ್ ಮಾಡಿಬಿಟ್ಟು ನಾನು ಅದನ್ನು ಡಬ್ಬದಲ್ಲಿ ತುಂಬಿಸಿ ಇಟ್ಕೊಳ್ತೀನಿ. ಇದು ನಾವು ಬೇಗ 1-10 ಡೇಸ್ ಒಳಗಡೆ ಖಾಲಿ ಮಾಡ್ತೀನಿ ಅನ್ನೋದಾದರೆ ಹೊರಗಡೆ ಇಟ್ಕೊಳ್ಬೋದು, ಇಲ್ಲಾಂದರೆ ನಾನು ಜಾಸ್ತಿ ದಿನ ಇಟ್ಕೊಂಡು ಯೂಸ್ ಮಾಡ್ತೀನಿ ಅಂತ ಹೇಳೋದಾದರೆ, ಇದು ಫುಲ್ ತಣ್ಣಗಾದಮೇಲೆ ಇದನ್ನ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ನಾವು 1 ಮಂತ್ ತನಕ ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ಇದೊಂದು ಬೆಸ್ಟ್ ಐಡಿಯಾ. ಸೊ ಹಾಗಾಗಿ ನಾನು ಯಾವಾಗಲೂ ಮಾಡಿ ಇಟ್ಕೊಂಡು ಇಟ್ಕೊಳ್ತೀನಿ. ಮತ್ತು ನಾವು ಮಿಕ್ಸರ್ ತೊಗೊಂಡಿರಲಿಲ್ಲ ಫಸ್ಟನ್ನೇ, ಹಾಗಾಗಿ ಅದನ್ನು ತೊಗೊಂಡು ಬಂದಿದ್ವಿ, ಹಾಗಾಗಿ ಅದನ್ನೂ ಅಷ್ಟೇ ಅನ್ಪ್ಯಾಕ್ ಮಾಡಿ ಅದರದ್ರ ಪ್ಲೇಸ್ನಲ್ಲಿ ಎಲ್ಲ ಅರೇಂಜ್ ಮಾಡಿ ಇಟ್ಕೊಂಡೆ. ಹಾಗಾಗಿ ಅದರದ್ದು ಪ್ಲೇಸ್ನ ಅದಕ್ಕೊಂದು ಸೆಟ್ ಮಾಡಿಬಿಟ್ಟಿದ್ದೀನಿ. ಸೊ ಈಗ ನೆಕ್ಸ್ಟ್ ನಾನು ಬೆಲ್ಲನ ಹೇಗೆ ಕರಗಿಸಿಟ್ಕೊಂಡು ಹಾಗೇ ಅಷ್ಟೇ ಬೆಣ್ಣೆ ತೊಗೊಂಡು ಬಂದು ಅದನ್ನು ಮೆಲ್ಟ್ ಮಾಡಿ ಕಾಯಿಸ್ಬಿಟ್ಟು ನಾನು ತುಪ್ಪ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಸೊ ಇದು 1/2 ಕೆಜಿಯಷ್ಟು ಬೆಣ್ಣೆ ತೊಗೊಂಡು ಬಂದಿದ್ದೆ. ಸೊ ಅದನ್ನು ಎಲ್ಲ ಮೆಲ್ಟ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ನಾವು ಬೆಣ್ಣೆ ಈ ಥರ ಮೆಲ್ಟ್ ಮಾಡುವಾಗ ನನ್ನ ಅಜ್ಜಿ ಹೇಳ್ತಾ ಇದ್ದರು, ಅದಕ್ಕೆ ಸ್ವಲ್ಪ ಲವಂಗ ಅಥವಾ ವೀಳ್ಯದ ಎಲೆನ ಆ್ಯಡ್ ಮಾಡ್ಕೋಬೇಕು ಅಂತ, ಯಾಕಂದರೆ ಅದು ಒಳ್ಳೆ ಸ್ಮೆಲ್ ಕೊಡುತ್ತೆ ತುಪ್ಪದಲ್ಲಿ. ಸೊ ಹಾಗೆ ನಾವು ಸ್ಟೋರ್ ಮಾಡ್ಕೊಳ್ಳುವಾಗ ಹಾಗೆ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಅಜ್ಜನ ಹೇಳ್ತಾ ಇದ್ರು. ಸೊ ಹಾಗಾಗಿ ಅವ್ರು ಮಾಡಿ ತೋರಿಸಿದ್ದು ನನಗೆ ಇಷ್ಟ ಆಗಿತ್ತು, ಹಾಗಾಗಿ ನಾನು ಈಗ ಮಾಡುವಾಗ ಅದೇ ರೀತಿಯಾಗಿ ನಾನು ಲವಂಗನ ಹಾಕ್ಕೊಳ್ತೀನಿ ನಾನು ಯಾವಾಗಲೂ ತುಪ್ಪ ಕಾಯಿಸುವಾಗ. ಸೊ ಇದನ್ನು ಅಷ್ಟೇ ನೀಟಾಗಿ ಅದರದ್ದು ಅಡಿನಿದ್ದಂಥದ್ದೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದು ಫುಲ್ ತಣ್ಣಗಾದಮೇಲೆ ನಾರ್ಮಲಾಗಿ ಹೊರಗಡೆ ಇಟ್ಕೊಳ್ತಾ ಇದ್ದೀನಿ. ಸೊ ಈ ಮಧ್ಯದಲ್ಲಿ ನಮ್ಮ ಮನೆಗೆ ಒಬ್ಬರು ಗೆಸ್ಟ್ ಬರೋದಿದ್ರು, ನಾವು ಬಂದಿದ್ದೀವಿ ಅಂತ ಗೊತ್ತಾಗಿ ಅವ್ರು ನಮ್ಮನ್ನ ಮೀಟಾಗೋಕೆ ಬಂದಿದ್ದರು. ಸೊ ಹಾಗಾಗಿ ಅವ್ರು ಬರುವಾಗ ಏನಾದರೂ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಒಂದು ಸ್ವೀಟ್ ರೆಸಿಪಿ ಈಸಿಯಾಗಿ ಮತ್ತು ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಇದು, ಹಾಗಾಗಿ ನಾನು ಕಸ್ಟರ್ಡ್ ಮಾಡ್ತಾಯಿದ್ದೀನಿ. ಸೊ ವೆನಿಲ್ಲಾ ಫ್ಲೇವರ್ದು ಮಾಡ್ತಾಯಿದ್ದೀನಿ.
ಇದು ಕಸ್ಟರ್ಡ್ ಮಾಡಿ ಇಟ್ಕೊಂಡು ತಣ್ಣಗಾದಮೇಲೆ ಎಲ್ಲ ಫ್ರೂಟ್ಸ್ಗಳನ್ನ ನಿಮ್ಗೆ ಯಾವ್ದ್ಯಾವ್ದು ಬೇಕೋ ಅದೆಲ್ಲ ಫ್ರೂಟ್ಸ್ಗಳನ್ನ ಆ್ಯಡ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಸ್ಟರ್ಡ್ನಲ್ಲಿ ಎಲ್ಲ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ಬೋದು, ಮುಖ್ಯವಾಗಿ ನಾವು ಪೈನಾಪಲ್ ಮಾತ್ರ ಆ್ಯಡ್ ಮಾಡಬಾರ್ದು. ಅದು ಆ್ಯಡ್ ಮಾಡಿದ್ರೆ ಇದ್ರದ್ದು ಟೇಸ್ಟ್ ಕಂಪ್ಲೀಟಾಗಿ ಚೇಂಜ್ ಆಗಿಬಿಡುತ್ತೆ. ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಒಂದು ಟೂ ಟೈಮ್ಸು, ಹಾಗಾಗಿ ನಾನು ಪೈನಾಪಲ್ ಆ್ಯಡ್ ಮಾಡೋಲ್ಲ, ಬೇರೆಲ್ಲ ಫ್ರೂಟ್ಸ್ ಹಾಕೊಳ್ಬೋದು. ಮತ್ತು ಅದ್ರ ಜೊತೆಗೆ ನಾನು ಸ್ವಲ್ಪ ಚಿಕನ್ ಗ್ರೇವಿ ಮತ್ತು ಬಿರಿಯಾನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದರದ್ದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ನಾನು ಅರ್ಜೆಂಟಲ್ಲಿ ಮಾಡ್ತಿದ್ದೆ ಮತ್ತು ಇನ್ನೂ ಕಿಚನ್ ಕಂಪ್ಲೀಟಾಗಿ ಸೆಟ್ ಆಗಿರಲಿಲ್ಲ, ಹಾಗಾಗಿ ಅದ್ರದ್ದು ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ಹಾಗೆ ಇದು ನಮ್ಮ ಮನೆಗೆ ಬಂದಿರೋಂಥ ಗೆಸ್ಟ್ ನಮಗೆ ತಂದುಕೊಟ್ರು. ಸೊ ದೋಹಾದಿಂದ ನಮಗೆ ಇದನ್ನ ತಂದುಕೊಟ್ರು, ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಡೇ ಮನೆ ಕಿಚನ್ ಅರೇಂಜ್ಮೆಂಟ್ ಮಾಡುವಾಗ ನಾನು ಇದನ್ನೇ ಎಲ್ಲ ತಿನ್ಕೊಂಡು ತಿನ್ಕೊಂಡು ನಾನೇ ಇದ್ರದ್ದು ಅರ್ಧ ಖಾಲಿ ಮಾಡಿಬಿಟ್ಟಿದ್ದೆ. ಸೊ ತುಂಬಾ ಟೇಸ್ಟಿಯಾಗಿತ್ತು. ನೆಕ್ಸ್ಟ್ ಯಾರು ಟ್ರೈ ಮಾಡೋದಿದ್ದರೆ ಮಾಡಿ. ಮತ್ತು ನಾವು ಎಗ್ ನಾನು ಯಾವಾಗಲೂ ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದೆ. ಸೊ ಹಾಗಾಗಿ ನಮ್ಮ ಮನೇಲಿ ಹೇಳಿದ್ರು ಇದು ಎಗ್ಗಿಗೆ ಬಾಯ್ಲರ್ ಇದೆ ಇವಾಗ, ಯಾಕೆ ಈ ಥರ ಪಾತ್ರೆಯಲ್ಲೆಲ್ಲ ಬೇಯಿಸೋದು, ವಾಶ್ ಮಾಡೋದೆಲ್ಲ ಹಿಂಸೆ ಅಂತ ಹೇಳಿಬಿಟ್ಟು. ಸೊ ಅದನ್ನು ಟ್ರೈ ಮಾಡೋಣ ಅಂತ ಅದನ್ನು ತೊಗೊಂಡು ಬಂದಿದ್ವಿ. ಸೊ ಹಾಗಾಗಿ ಅದರಲ್ಲಿ ಮೆಷರಿಂಗ್ ಕಪ್ ಕೊಟ್ಟಿರ್ತಾರೆ. ಸೊ ಅದ್ರ ಮೆಷರ್ಮೆಂಟ್ ತಕ್ಕಂಗೆ ನಾವು ವಾಟ್ರನ್ನ ಹಾಕ್ಕೊಂಡು ಎಷ್ಟು ಎಗ್ ಬೇಕೋ ಇಟ್ಕೊಂಡು ನಾವು ಸ್ವಿಚ್ ಆನ್ ಮಾಡಿದ್ರೆ ಅದೇ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಸೊ ಸೈಡಿಂದ ಸ್ಟೀಮೆಲ್ಲ ಬರ್ತಿರುತ್ತೆ ಆಚೆ, ಸೊ ಅದೇನು ಪ್ರಾಬ್ಲಮ್ ಇಲ್ಲ, ಆದರೆ ಅವಾಯ್ಡ್ ಮಾಡಿ ದೂರ ಇಟ್ಕೊಳ್ಳಿ ಅಷ್ಟೇ, ಹತ್ತಿರದಲ್ಲೇನು ಇಡೋದು ಬೇಡ. ಸೊ ಮಕ್ಕಳೆಲ್ಲ ಇದ್ದರೆ ಅದನ್ನ ಸ್ವಲ್ಪ ದೂರದಲ್ಲಿಟ್ಟರೆ ಒಳ್ಳೆಯದು, ಕೇರ್ಫುಲ್ ಆಗಿರೋದು ಒಳ್ಳೆಯದು. ಸೊ ಸೈಡಿಂದೆಲ್ಲ ಸ್ಟೀಮ್ ಬರುತ್ತೆ, ಚೆನ್ನಾಗಿ ಕುಕ್ ಆಗಿತ್ತು ಎಗ್. ಸೊ ಯೂಸ್ ಮಾಡ್ಬೋದು ಅನಿಸುತ್ತೆ, ಫಸ್ಟ್ ಟೈಮ್ ನೋಡೋಣ. ಅದು ಹೊಸದು ತಂದಿದ್ದಲ್ವ, ಹಾಗಾಗಿ ನನಗೆ ಅರ್ಜೆಂಟ್ ಇತ್ತು. ಅದು ತಣ್ಣಗಾಗೋಕ್ಕಿಂತ ಮುಂಚೆ ನಾನು ಬಿಸಿ ಇರುವಾಗಲೇ ಸಿಪ್ಪೆ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ, ಅದಕ್ಕೆ ಸ್ವಲ್ಪ ಸಿಪ್ಪೆ ತೆಗಿಯೋದು ಕಷ್ಟ ಆಯಿತು. ಮತ್ತು ಈಗ ನಾನು ನೆಕ್ಸ್ಟ್ ವಾರಕ್ಕಾಗೋಂಥ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಅದನ್ನು ಒಂದು ಶಾರ್ಟ್ ವೀಡಿಯೋ ಹಾಕಿದ್ದೀನಿ. ಸೊ ಈವ್ನಿಂಗ್ ಟೈಮ್ ಏನಾದರೂ ತಿನ್ನಕ್ಕೆ ಬೇಕಾಗಿರುತ್ತೆ, ಹಾಗಾಗಿ ಈ ಥರ ಎಲ್ಲ ಸ್ಟೋರ್ ಮಾಡಿಟ್ಕೊಂಡ್ರೆ ನಾವು ಆವಾಗವಾಗ ಮಾಡ್ಕೊಳ್ಳೋದು ತಪ್ಪುತ್ತೆ. ಸೊ ಹಾಗಾಗಿ ಇದನ್ನು ರೆಡಿ ಮಾಡಿಟ್ಕೊಳ್ತಾ ಇದ್ದೀನಿ. ಸೊ ಇದೇನಿಲ್ಲ, ಗೋಧಿ ಹಿಟ್ಟಿನಲ್ಲಿ ಮಾಡಿರೋದು, ಮೈದಾದಲ್ಲಿ ಮಾಡಬೇಕು ಆ್ಯಕ್ಚುಲಿ, ಆದರೆ ನಾನು ಜಾಸ್ತಿ ಮೈದಾ ಯೂಸ್ ಮಾಡೋದಿಲ್ಲ, ಹಾಗಾಗಿ ಗೋಧಿ ಹಿಟ್ಟನ್ನೇ ಯೂಸ್ ಮಾಡಿಕೊಂಡು ನಾನು ಇದನ್ನು ತಿಂಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಚಪಾತಿ ಥರನೇ ಮಿಕ್ಸ್ ಮಾಡ್ಕೊಳ್ಳೋದು, ನಿಮ್ಗೆ ಯಾವ ಶೇಪ್ ಬೇಕಾದರೂ ಕೊಟ್ಕೊಳ್ಬೋದು. ಈ ಥರ ಕಟ್ ಮಾಡಿ ಅದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು. ಡೀಪ್ ಚೆನ್ನಾಗಿ ಡೀಪ್ ಫ್ರೈ ಮಾಡಿ ಅದು ಬ್ರೌನ್ ಕಲರ್ ಆದಮೇಲೆ ಅದನ್ನು ತಣ್ಣಗಾದಮೇಲೆ ಸ್ವಲ್ಪ ಶುಗರ್ ಪೌಡರ್ನ ಅದರ ಮೇಲೆ ಸ್ವಲ್ಪ ಉದುರಿಸ್ಕೊಂಡು ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಸೊ ಆರಾಮ್ಸೆ ನಾವು 1-10 days ಅಂತೂ ಇದನ್ನ ಆರಾಮ್ಸಾಗಿ ಇಟ್ಕೋಬೋದು. ಸೊ ಈ ರೀತಿಯಲ್ಲಿ ನಾನು ನನ್ನ ಕಿಚನ್ನ ಶಾರ್ಟ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ನೋಡಿದ್ದಕ್ಕಾಗಿ. ಬಾಯ್ ಬಾಯ್.